ಮಕ್ಕಳೆಲ್ಲ ಸೀಟಿ ಊದುತ್ತಿರುವುದನ್ನು ನೋಡಿ ಅಚ್ಚರಿ ಪಡೆದಿರಬಹುದು. ಇಂಥ ಸೀಟಿಗಳನ್ನು ನೀವು ಸ್ಟ್ರಾದಿಂದ ಕೂಡ ಮಾಡಬಹುದು. ಇದಕ್ಕೆ ದಪ್ಪ ಸ್ಟ್ರಾ, ಕತ್ತರಿ ಹಾಗೂ ಟೇಪ್ ಬೇಕಾಗುವು. ಒಂದು ಸ್ಟ್ರಾದ ಎರಡು ತುಂಡುಗಳನ್ನು ಮಾಡಿ. ಒಂದು ತುಂಡನ್ನು ತೆಗೆದುಕೊಳ್ಳಿ, ಕತ್ತರಿಯಿಂದ ಅದರ ಒಂದು ಬದಿಗೆ ವಿ ಆಕಾರದ ಕಡಿತವನ್ನು ಕೊಡಿ. ಎರಡನೇ ಬದಿಯಲ್ಲಿ ಚಿಕ್ಕ ಕಡಿತ ಮಾಡಿ ಅದು ರೆಕ್ಕೆಯಂತೆ ಹಿಂದೆ ಹೋಗಲಿ. ಇನ್ನೊಂದು ಸ್ಟ್ರಾದ ತುಂಡು ಮಧ್ಯದಲ್ಲಿ ಒಂದು ವರ್ತುಳಾಕಾರದ ಛಿದ್ರವನ್ನು ಮಾಡಿ, ಅದನ್ನು ಪೆನ್ನಿನಿಂದ ಗುರುತಿಸಿಕೊಳ್ಳಿ. ಸಿಟಿ ಮಾಡಲು ಎಲ್ಲ ಸಿದ್ಧತೆ ಇಲ್ಲಿ ಪೂರ್ಣವಾಗಿದೆ. ಮೊದಲನೇ ಸ್ಟ್ರಾದ ಫಿ ತುದಿಯನ್ನು ಎರಡನೇ ಸ್ಟ್ರಾದ ಛಿದ್ರದ ಹತ್ತಿರ ತಂದಿಡಿ ಹಾಗೂ ರೆಕ್ಕೆಯನ್ನು ಹಿಂದಕ್ಕೆ ಸರಿಸಿ ಅದಕ್ಕೆ ಟೇಪು ಹಚ್ಚಿ ಗಟ್ಟಿಯಾಗಿ ಕೂಡಿಸಿ. ಟೇಪದ ಒಂದು ಸ್ಟ್ರಾದನ್ನು ಹಿಡಿದಿಡುವುದು. ಬಾಗಿಲಿನ ಹಿಂಜದಂತೆ ಸ್ಟ್ರಾ ಅಂಟಿಕೊಂಡಿದೆ. ಸೀಟಿಯು ತಯಾರಾಯಿತು. ಬಾಯಿಯನ್ನು ಹಿಡಿದು ಉದ್ದಿದಾಗ ಪಕ್ಷಿಗಳ ಧ್ವನಿಯಂತೆ ಅದು ಧ್ವನಿ ಉಂಟಾಗುವುದು. ಈಗ ಇಲ್ಲಿ ಈ ರೀತಿಯಾಗಿ ಹವೆ ಒಳಗೆ ಹೋಗುವುದು. ಉದ್ದಿದ ಹವೆಯು ಊದಿದ ಹಾಗೆ ಹವೆಯು ವರ್ತುಳ ಛಿದ್ರವನ್ನು ತಲುಪಿ ಸ್ಟ್ರಾದಿಂದ ಹೊರಬೀಳೋದು. ಇಲ್ಲಿ ಕಂಪನ ಉಂಟಾಗಿ ಧ್ವನಿಗೊಳಿಸೋದು. ಇವು ಬಿದಿರಿನಿಂದ ಮಾಡಿದ ಸೀಟುಗಳು ಅಂದವಾಗಿ ಸಿಂಗರಿಸಿದ್ದಾರೆ. ಇಲ್ಲಿ ಕೂಡ ಧ್ವನಿ ಕೇಳಿಸುವುದು ಮಕ್ಕಳಿಗೆ ಇದು ಒಂದು ಬಹು ಮೋಜಿನ ಆಟ. ಇಲ್ಲಿ ನೋಡಿ ಅದು ಸೀಟಿ ಹೇಗೆ ಊದುತ್ತದೆ ಎಂಬುದನ್ನು.